ಸೊ ಇನ್ನೊಂದು ಕಡೆಗೆ ಆರ್ಎಸ್ಎಸ್ ವಿರುದ್ಧ ಮತ್ತೆ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಆರ್ಎಸ್ಎಸ್ ಗೊಡ್ಡು ಬೆದರಿಕೆಗೆ ಬಗ್ಗಲ್ಲ, ನಮಗೂ ರಾಜಕೀಯ ಗೊತ್ತಿದೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಆಡಿರೋದು, ನಮ್ಮಲ್ಲೂ ಕಾರ್ಯಕರ್ತರಿದ್ದಾರೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರೀಗ ಮಾತನಾಡ್ತಾ ಇರುವಂಥ ವಿಚಾರ, ಆಗಸ್ಟ್ 26ಕ್ಕೆ ಮಡಿಕೇರಿಗೆ ಸಿದ್ದರಾಮಯ್ಯನವರು ಹೋಗ್ತಾರೆ, ಎಸ್ ಪಿ ಕಚೇರಿ ಮುಂದೆ ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಇವರೊಬ್ಬರೇನ ರಾಜಕೀಯ ಮಾಡಕ್ ಬರೋದು, ನಮಗೆ ಬರಲ್ವೋ? ಇವರೊಬ್ಬರಿಗೇನೋ ವರ್ಕರ್ಸ್ ಇರೋದು, ನಮಗೂ ವರ್ಕರ್ಸ್ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿಗೂ ವರ್ಕರ್ಸ್ ಇದ್ದಾರೆ, ಇವಕ್ಕೆಲ್ಲ ಎದುರ್ಕೊಳ್ಳೋರಲ್ಲ ನಾವು. ಪೊಲೀಸ್ ವೈಫಲ್ಯ ಈ ಗೊಡ್ಡು ಬೆದರಿಕೆಗಳಿಗೆಲ್ಲ ಎದುರಲ್ಲ ಬಿ ಜೆ ಪಿಯವರು, ಆರ್ ಎಸ್ ಎಸ್ ಅವರು, ಸಂಕ್ರಿವಾದವ್ರು ಗೊಡ್ಡು ಬೆದರಿಕೆಗಳಿಗೆ ಎದುರ್ಕೊಳ್ಳೋಕ್ಕಾಗುತ್ತೆ. ಸತ್ಯ ಹೇಳಿದ್ರೆ ಅವ್ರಿಗೆ ಪಾಪ ಬೈ ಪರಿಚಯತಾ ಇದ್ದಾರೆ ಹೇಳ್ರಿ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದ ನೆರೆ ಪೀಡಿತ ಪ್ರದೇಶಗಳಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ನೆರವೀಕ್ಷಣೆಗೆ ಬಂದಿರುವಂಥದ್ದು ನಮ್ಮ ಜೊತೆ ಈಗ ಅವರು ಕೂಡ ಇದ್ದಾರೆ, ಅವ್ರನ್ನೂ ಸಹ ಮಾತಾಡ್ಸಿ ನೋಡೋಣ. ನಾವು ನೋಡ್ಬೋದು ಈಗ ಇವತ್ತು ಶೃಂಗೇರಿಗೆ ಬಂದಿರುವಂಥವ್ರು ಶೃಂಗೇರಿ ಶಾರದಾಂಬೆ ದೇಗುಲಕ್ಕೆ ಭೇಟಿ ನೀಡಿ ಗುರುವತ್ರಯರನ್ನು ಕೂಡ ಭೇಟಿ ಮಾಡೋಕ್ಕೆ ಹೋಗ್ತಾ ಇರುವಂಥದ್ದು. ಈಗ ಸರ್ ಸಿದ್ದರಾಮಯ್ಯನವರು ಸಹ ನಮ್ಮ ಜೊತೆ ಇದ್ದಾರೆ. 2018ರಿಂದಲೂ ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂಥದ್ದು, ಅಂದರೆ ಒಂದು ಜನಸಾಮಾನ್ಯರ ಒಂದು ಆರೋಪ ಏನು ಅಂತಂದರೆ ಸರ್ಕಾರ ನಮಗೆ ಸೂಕ್ತವಾಗಿ ಪರಿಹಾರ ಕೊಟ್ಟಿಲ್ಲ ಅಂತ ಈಗಾಗಲೇ ಜನಸಾಮಾನ್ಯರು ಕೂಡ ಆಕ್ರೋಶವರ ಆಗ್ತಿರುವಂಥದ್ದು, ಜೊತೆಗೆ ನೀವು ಕೂಡ ಭೇಟಿ ಮಾಡ್ತಾ ಸತ್ಯ. ಇವರು ಪರಿಹಾರ ಕೊಟ್ಟಿಲ್ಲ, ಘೋಷಣೆ ಮಾಡ್ತಾರೆ ಬಟ್ ಪರಿಹಾರ ಕೊಡಲ್ಲ. ಸಿ ವಾಸ್ತವಿಕವಾಗಿ ಇವರಿಗೆ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ಇಲ್ಲ. ಸೊ ಘೋಷಣೆ ಮಾಡಿ ಜನಗಳಿಗೆ ಮೂಗು ತುಪ್ಪ ಸಾವಿರತಕ್ಕಂಥ ಕೆಲಸ ಮಾಡ್ತಾರೆ. ಸೊ ಇವತ್ತು ಈಗ ಇಲ್ಲಿವರೆಗೆ ಜೂನ್ ತಿಂಗಳಿಂದ ಮಳೆ ಬಂದಿದೆ, ಇಲ್ಲಿವರೆಗೂ ಒಂದು ರೂಪಾಯಿ ಪರಿಹಾರ ಕೊಟ್ಟಿಲ್ಲ. ನಿಮಗೆ ಗೊತ್ತಾ ಕೊಟ್ಟಿರೋದು ಮತ್ತೆ ದೇರ್ ಇಸ್ ನೋ ಗೌರ್ಮೆಂಟ್ ಅಟ್ ಆಲ್ ಇಮಿಡಿಯೇಟಾಗಿ ಇಂತಿದೆಲ್ಲ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಸರ್ಕಾರ. ಈಗ ಮತ್ತೆ ನೀವೀಗ ಹೇಳಿದ್ರಿ 26ನೇ ತಾರೀಕು ಶ್ರೀ ಮಡಿಕೇರಿಯಲ್ಲಿ ಎಸ್ ಪಿ ಆಫೀಸ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಬೋಪಯ್ಯ ಅವರು, ನಾವು ಕೂಡ ಇದೊಂದು ಸವಾಲಾಗಿ ಸ್ವೀಕರಿಸ್ತೀವಿ ಅಂತ ಈಗ ನಿಮ್ಮ ಹೇಳಿಕೆಗೆ ಪ್ರತಿ ಹೇಳಿಕೆಯಾಗಿ ನಾವು ಸವಾಲಾಗಿ ಸ್ವೀಕರಿಸ್ತೀವಿ ಅಂತ ಹೇಳಿ. ಅವ್ರದ್ದು ಒಂದು ರಾಜಕೀಯ ಪಕ್ಷ, ನಮ್ಮದು ಒಂದು ರಾಜಕೀಯ ಪಕ್ಷ, ಜನ ಅಂತಿಮವಾಗಿ ತೀರ್ಮಾನ ಮಾಡೋದು, ಜನರೆಲ್ಲ ತೀರ್ಮಾನ ಮಾಡೋದು. ಅವ್ರದ್ದು ಒಂದು ರಾಜಕೀಯ ಪಕ್ಷ, ನಮ್ಮದು ಒಂದು ರಾಜಕೀಯ ಪಕ್ಷ, ಮಾಡ್ತೀವಿ ನಾವು. ಸರ್ ಈಗ ನಿಮ್ಮ ಸರ್ಕಾರದಲ್ಲಿ ಇರೋರು, ಸರ್ಕಾರ ನಡೆಸೋರು, ನಿಮ್ಮ ಪುತ್ರ ಯತೀಂದ್ರ ಅವರು ಕೂಡ ಈಗ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು, ನಮ್ಮ ತಂದೆಯವರಿಗೆ ಥ್ರೆಟ್ ಇದೆ ಅಂತ. ಹೌದಾ ಸರ್? ನಮ್ಮ ತಂದೆಯವರಿಗೆ ಥ್ರೆಟ್ ಇದೆ ಅಂತ ಒಂದು ಹೇಳಿಕೆ ಕೊಟ್ಟಿರುವಂಥ ಯಾರು? ನಿಮ್ಮ ಮಗ ಸರ್. ನನಗ ಥ್ರೆಟ್ ಇದೆ ಇಲ್ಲಿದೆ ಹೇಳಿಕೆ ಕೊಟ್ಟಿರೋ ಇಲ್ಲ, ಜನಗಳಿದ್ದಾರೆ ನಮಗೆ, ಎಲ್ಲ ಜನಗಳಿದ್ದಾರೆ ನಮಗೆಲ್ಲ, ನಮಗೆ ಯಾರಿಂದಲೂ ಥ್ರೆಟ್ ಇಲ್ಲ. ಜನಗಳಿಂದ ನಮ್ಗೆ ಆಶೀರ್ವಾದ ಇದೆ, ಜನಗಳೇ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಸರ್ ಇನ್ನೊಂದು ಕರೆಯದಾಗಿ ಮೊಟ್ಟೆ ಸ್ಥಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೋಪಿ ಅವರು ಹೇಳಿಕೆ ನೀಡಿರುವಂಥದ್ದು ಅಂತಂದರೆ, ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಿ ಎಂ ಕ್ಯಾಂಡಿಡೇಟ್ಗಳು ಜಾಸ್ತಿ ಇರುವಂಥದ್ದು, ಹಾಗಾಗಿ ಅವರ ಏನು ಇನ್ನೊಬ್ಬರು ಸಿ ಎಂ ಕ್ಯಾಂಡಿಡೇಟ್ ಇದ್ದಾರೆ ಅವರೇ ಒಬ್ಬರ ಮೇಲೊಬ್ಬರು ಈ ರೀತಿಯಾದ ಕೆಟ್ಟ ಹೆಸರು ಬರೋದಕ್ಕೆ ಯಾವ ಗೊಂದಲನೂ ಇಲ್ಲ, ಯಾವ ಭಿನ್ನಾಭಿಪ್ರಾಯನೂ ಇಲ್ಲ. ನಾವೆಲ್ಲರೂ ಕೂಡ ಪಕ್ಷ ಕಟ್ಟಕ್ಕೆ ಪಕ್ಷ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತವೆ. ಓಕೆ ಸರ್. ಕಾಂಗ್ರೆಸ್ ಕಾಂಗ್ರೆಸಿಗರಿಗೆ ತಾಕತ್ತಿದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ಪ್ರತಿ ವರ್ಷನೂ ಕೂಡ ಟಿಪ್ಪು ಉತ್ಸವ ಮಾಡ್ತೀವಿ, ಟಿಪ್ಪು ಜಯಂತಿ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿಕೆ. ಯಾರು ಏನಂತ ಟಿಪ್ಪು ಜಯಂತಿ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿ. ಅವ್ರು ಹೇಳ್ದ ಕೇಳಕ್ ನಾವಿರೋದು ಬಿಜೆಪಿಯವ್ರು ಹೇಳ್ಕೊಟ್ಟಾಗ ಮಾಡ. ಇವರು ಗಾಂಧಿನೇ ಹೊಡೆದಾಕದವರು, ನನ್ ಬಿಡ್ತಾರ? ಗಾಂಧಿನೇ ಕುಂದಾಗ ಬಿಡ್ರದಪ್ಪ ಗೋಡ್ಸೆ ಅಂತ ಒಬ್ಬ ಗುಂಡಿಟ್ಟು ಕುಂದು ಬಿಡ್ತಾರೆ ಗಾಂಧಿನ, ಅವನ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಸೊ ಸಿದ್ದರಾಮಯ್ಯನವರ ಮಾತು ಇದು. ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ನೀವು ಬಿಜೆಪಿಯವರು ಏನೇ ಬೈದಾಳ್ಕೊಳ್ಳಿ, ಏನೇ ಮಾತಾಡ್ಕೊಳ್ಳಿ, ಬಟ್ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟು ನೀವೀಗ ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಕನಸು ಕಾಣ್ತಾ ಇರುವಂಥದ್ದು, ಅದಕ್ಕೋಸ್ಕರ ಪ್ರಚಾರ ಮಾಡೋಕ್ಕೆ ಹೊರಡ್ತಾ ಇರುವಂಥದ್ದು, ಇಷ್ಟೆಲ್ಲ ಸ್ವತಂತ್ರ ಸಿಗೋ ಕಾರಣರಾದಂಥವ್ರನ್ನ ಯಾಕೆ ಎಳೆದು ತಂದು ಅವ್ರಿಗೊಂದಿಷ್ಟು ಕಪ್ಪು ಚುಕ್ಕೆಯನ್ನು ಇಡೋಕ್ಕೆ ಪ್ರಯತ್ನ ಪಡ್ತೀರಾ?
ಇತಿಹಾಸದ ಚರಿತ್ರೆಗಳನ್ನು ತೆಗಿತಾ ಹೋದರೆ ಹಾಗೆ ನೋಡಿದರೆ ಅನೇಕ ಪುಟಗಳಲ್ಲಿ ಅನೇಕ ರೀತಿಯಾದಂಥ ದಾಖಲೆಗಳಲ್ಲಿ ಅನೇಕರ ಬಗ್ಗೆಯೂ ಕೂಡ ಕಪ್ಪು ಚುಕ್ಕೆಗಳಿದೆ. ಹಾಗಂತ ಅವರನ್ನು ಮಾತ್ರ ಬಿಟ್ಟುಬಿಡೋಕ್ಕಾಗತ್ತಾ? ಇಲ್ಲ, ಅವರನ್ನೆಲ್ಲ ಪೂಜಿಸಲ್ವಾ? ಅವರನ್ನೆಲ್ಲ ಫೋಟೋ ಇಡಲ್ವಾ? ನಾನು ಆಗಲೇ ಹೇಳ್ತಾ ಇದ್ದೆ ಆ ವಿಚಾರದಲ್ಲಿ, ಮಹಾತ್ಮ ಗಾಂಧಿಯವರ ಬಗ್ಗೆಯೂ ಕೂಡ ಅನೇಕ ಭಿನ್ನಾಭಿಪ್ರಾಯಗಳಿದ್ದಾಗಲೂ ಸಹ ಅವರನ್ನು ನಾವು ಫೋಟೋ ಇಟ್ಟು ಅವರನ್ನು ಪೂಜಿಸಲ್ವೇ? ಸ್ವತಂತ್ರ ತಂದು ಕೊಟ್ಟವರು ಅಂಥೇಳಿ 6 ಲಕ್ಷಕ್ಕಿಂತಲೂ ಅಧಿಕ ಜನ ಹುತಾತ್ಮರಾಗಿದ್ದಾರೆ ಈ ದೇಶಕ್ಕೆ ಸ್ವತಂತ್ರವನ್ನು ಕೊಡೋದಕ್ಕೋಸ್ಕರ. ಯಾಕೆ ಕೆಲವರನ್ನು ಮಾತ್ರ ಅವರೇ ಮಾತ್ರ ತಂದು ಕೊಟ್ಬಿಟ್ರು ಅಂತೇಳಿ